ಕೇವಲ ಬೆಂಗಳೂರು ಮಾತ್ರವಲ್ಲ, ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ವರುಣನ ಸಿಂಚನ ಆಗಿದೆ. ಗಾಳಿ ಸಹಿತ ಮಳೆಗೆ ಹಾರಿ ಹೋಗಿದೆ ಪೆಂಡಲ್. ದೇವಸ್ಥಾನದ ಜೀರ್ಣೋದ್ಧಾರದ ಊಟದ ವೇಳೆ ಮಳೆ ಬಂದು ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದ ಊಟವನ್ನು ಬಿಟ್ಟು ಭಕ್ತರು ಅಲ್ಲಿಂದ ಓಡಿ ಹೋಗಿರುವಂತಹ ಘಟನೆ ನಡೆದಿರುವಂತಹದ್ದು. ಆನೇಕಲ್, ಅತ್ತಿಬೆಲೆ, ಜಿಗಣಿ, ಚಂದಾಪುರದಲ್ಲೂ ಕೂಡ ಮಳೆ ಆಗಿದೆ. ಮಳೆ ಬಂದಿರೋದ್ರಿಂದ ಜನ ಸಂತಸಗೊಂಡಿದ್ದಾರೆ. ಬೇಸಿಗೆಯ ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಜನರಲ್ಲಿ ಒಂದು ರೀತಿಯ ಹೊಸ ಉತ್ಸಾಹ, ಸಂತಸ ಮನೆ ಮಾಡಿರುವಂತಹ. ಅದು ಆನೇಕಲ್ನ ಅತ್ತಿಬೆಲೆ, ಜಿಗಣಿ, ಚಂದಾಪುರದಲ್ಲೂ ಕೂಡ ಮಳೆ ಆಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ. ಹೊಸಕೋಟೆಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು, ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಊಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಮಳೆ ಬಂದಿದೆ. ಮಳೆ ಬರ್ತಾ ಇದ್ದ ಹಾಗೆ ಜನ ಊಟವನ್ನು ಬಿಟ್ಟು ಅಲ್ಲಿಂದ ಎದ್ದು ಹೋಗಿರುವಂತಹ ಘಟನೆ ನಡೆದಿರುವಂಥದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪೆಂಡಲ್ ಗಾಳಿಗೆ ಹಾರಿಕೊಂಡು ಹೋಗಿದೆ. ಒಂದಿಷ್ಟು ಜನ ಅದೇ ಪೆಂಡಲ್ನ ಅಡಿಯಲ್ಲಿಯೇ ನಿಂತು ಆಶ್ರಯವನ್ನು ಕೂಡ ಪಡೆದುಕೊಂಡಿದ್ದಾರೆ.